ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಡಿಸೆಂಬರ್ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಕುರಿತು ಮುಖ್ಯವಾದ 100 ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಹಾಗಾದರೆ ಬನ್ನಿ. ವಾಸೆನಾರ್ ಅರೇಂಜ್ಮೆಂಟ್ ಗುಂಪಿಗೆ ಇತ್ತೀಚೆಗೆ ಸೇರ್ಪಡೆಯಾದ 42ನೇ ಸದಸ್ಯ ರಾಷ್ಟ್ರ ಯಾವುದು? ಉತ್ತರ ಭಾರತ. ವಾಸೆನಾರ್ ಅರೇಂಜ್ಮೆಂಟ್ ಗುಂಪು ಸಾಂಪ್ರದಾಯಿಕ ಶಸ್ತ್ರಾಸ್ತ್ರ ದ್ವಿಬಳಕೆ ಸಾಧನಗಳ ರಫ್ತು ನಿಯಂತ್ರಿಸುವ ಪ್ರತಿಷ್ಠಿತ ಗುಂಪಾಗಿದೆ. ದ್ವಿಬಳಕೆ ಎಂದರೆ ನಾಗರಿಕ ಮತ್ತು ಸೇನಾ ಬಳಕೆಗಳೆರಡಕ್ಕೂ ಉಪಯೋಗಿಸಬಹುದಾದ ತಂತ್ರಜ್ಞಾನ. ವಾಸೆನಾರ್ ಅರೇಂಜ್ಮೆಂಟ್ ಸದಸ್ಯತ್ವ ದೊರೆತಿರುವುದರಿಂದ ಅಣ್ವಸ್ತ್ರ ಪ್ರಸರಣ ತಡೆ ಕ್ಷೇತ್ರದಲ್ಲಿ ಭಾರತದ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. NSG ಸದಸ್ಯತ್ವ ಭಾರತ ಪಡೆಯುವಲ್ಲಿ ಇದು ನೆರವಾಗಬಹುದು. 2016ರಲ್ಲಿ ಹೆಚ್ಚು ಅಪರಾಧ ಪ್ರಕರಣಗಳು ದಾಖಲಾದ ನಗರಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಪಡೆದ ನಗರ ಯಾವುದು? ಉತ್ತರ ದೆಹಲಿ. ದೆಹಲಿಯಲ್ಲಿ 199,000 ಪ್ರಕರಣಗಳು ದಾಖಲಾಗಿವೆ. ಅಪರಾಧ ಪ್ರಕರಣಗಳ ದಾಖಲಾದ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಒಟ್ಟು 45,797 ಪ್ರಕರಣಗಳು ದಾಖಲಾಗಿವೆ. ಅಮೆರಿಕದಲ್ಲಿ ನಡೆಯುತ್ತಿರುವ ವಿಶ್ವ ವೇಟ್ ಲಿಫ್ಟಿಂಗ್ನ ಚಾಂಪಿಯನ್ಶಿಪ್ನ ಮಹಿಳೆಯರ 48 kg ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದ್ದು ಯಾರು? ಉತ್ತರ ಮೀರಾಬಾಯಿ ಚಾನು. 21 ವರ್ಷಗಳ ನಂತರ ಭಾರತಕ್ಕೆ ಒಲಿದ ಪದಕ. 1994 ಮತ್ತು 95ರಲ್ಲಿ ಕರ್ಣಂ ಮಲ್ಲೇಶ್ವರಿಯವರು ಸತತವಾಗಿ 2 ಬಾರಿ ಚಿನ್ನದ ಪದಕ ಜಯಿಸಿದ್ದರು. 96ರಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದರು. ಅದರ ನಂತರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಪದಕ ಒಲಿದಿರಲಿಲ್ಲ. ಇರಾನ್ನಲ್ಲಿ ಭಾರತವು ನಿರ್ಮಿಸುತ್ತಿರುವ ಚಾಬಹಾರ್ ಬಂದರು ಯಾವ 3 ದೇಶಗಳ ವಾಣಿಜ್ಯ ಮಾರ್ಗದ ಪ್ರಮುಖ ಕೊಂಡೆಯಾಗಿದೆ? ಭಾರತ, ಇರಾನ್ ಮತ್ತು ಅಫ್ಘಾನಿಸ್ತಾನ್. ಕಾಶ್ಮೀರ ಭಾಗದಲ್ಲಿ ಭಾರತ ಅಫ್ಘಾನಿಸ್ತಾನ್ ಗಡಿ ಹಂಚಿಕೊಂಡಿದೆ. ಆದರೆ ಈ ಭಾಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದೆ. ಹೀಗಾಗಿ ಭೂಮಾರ್ಗದಲ್ಲಿ 2 ದೇಶಗಳ ನಡುವೆ ಸರಕು ಸಾಗಣೆ ಸಾಧ್ಯವಿಲ್ಲ. ಈ ಯೋಜನೆಯ ಮೂಲಕ ಭಾರತದ ಬಂದರುಗಳಿಂದ ಚಾಬಹಾರ್ ಬಂದರಿಗೆ ಹಡಗುಗಳ ಮೂಲಕ ಸರಕುಗಳನ್ನು ಸಾಗಿಸಬಹುದು. ಅಲ್ಲಿಂದ ಭೂಮಾರ್ಗದ ಮೂಲಕ ಅಫ್ಘಾನಿಸ್ತಾನವನ್ನು ತಲುಪಬಹುದು. 2018ರ ವೇಳೆಗೆ ಈ ಯೋಜನೆಯು ಪೂರ್ಣಗೊಳ್ಳಲಿದೆ. ಭಾರತೀಯ ರೈಲ್ವೆ ಮಂಡಳಿಯು ಯಾವ 4 ಮಹಾನಗರಗಳ ನಡುವೆ ಪ್ರತಿ ಗಂಟೆಗೆ 160 km ವೇಗದಲ್ಲಿ ಚಲಿಸುವ ಹೈಸ್ಪೀಡ್ ಜಾಲದ ರೈಲನ್ನು ಆರಂಭಿಸಲು ಯೋಜನೆಯನ್ನು ರೂಪಿಸಿದೆ? ಉತ್ತರ ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾ. ಈ ಯೋಜನೆಯನ್ನು 2022ರ ವೇಳೆಗೆ ಆರಂಭಿಸಲಾಗುವುದೆಂದು ತಿಳಿಸಲಾಗಿದೆ. ಪ್ರಸಾರ ಭಾರತೀಯ ಮುಖ್ಯಸ್ಥರನ್ನಾಗಿ ಸತತವಾಗಿ 2ನೇ ಅವಧಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ ಎ ಸೂರ್ಯಪ್ರಕಾಶ್. ಇವರ ಅವಧಿ 2020ರ ಫೆಬ್ರವರಿ 8ರವರೆಗೆ ಇರುತ್ತದೆ. ಕರ್ನಾಟಕ ವಿದ್ಯುತ್ ನಿಗಮವು ಯಾವ ಅಭಯಾರಣ್ಯದ ಬಳಿ ಭೂಗತ ಜಲವಿದ್ಯುತ್ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಚಿಂತನೆ ನಡೆಸಿದೆ? ಉತ್ತರ ಶರಾವತಿ ಅಭಯಾರಣ್ಯ. ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪ ಜಲಾಶಯದಿಂದ ಸಾಗರ ತಾಲೂಕಿನ ತಳಕಳಲೆ ಜಲಾಶಯಕ್ಕೆ ಸುಮಾರು 3.8 km ಉದ್ದದ 2 ಸುರಂಗ ಮಾರ್ಗಗಳ ಮೂಲಕ ಪೈಪ್ಲೈನ್ ಅಳವಡಿಸಿ ನೀರನ್ನು ಎತ್ತಿ ಪುನಃ ಗೇರುಸೊಪ್ಪು ಜಲಾಶಯಕ್ಕೆ ಹರಿಸಿ ವಾರ್ಷಿಕ 2000 MW ವಿದ್ಯುತ್ ಉತ್ಪಾದನೆಯನ್ನು ಗುರಿಯನ್ನು ನಿಗಮವು ಹೊಂದಿದೆ. ತಮಿಳುನಾಡು ಮತ್ತು ಕೇರಳದ ಹಲವು ಭಾಗದಲ್ಲಿ ಭಾರೀ ಮಳೆ ಬರಲು ಕಾರಣವಾದ ಚಂಡಮಾರುತದ ಹೆಸರೇನು? ಉತ್ತರ ಓಕೆ ಚಂಡಮಾರುತ. ಟೆಸ್ಟ್ ಮಾದರಿಯ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ ಶತಕ ಗಳಿಸಿದ ಹಿರಿಮೆಗೆ ಭಾಜನರಾದವರು ಯಾರು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿಯವರು ಈ ಸಾಧನೆಯನ್ನು 110 ಎಸೆತಗಳಲ್ಲಿ ಪೂರೈಸಿದ್ದಾರೆ. ವಿರಾಟ್ ಕೊಹ್ಲಿಯವರು ಟೆಸ್ಟ್ ಮಾದರಿಯಲ್ಲಿ 5,000 ರನ್ ದಾಖಲೆ ಸಾಧನೆ ಮಾಡಿದ 11ನೇ ಆಟಗಾರರಿರುತ್ತಾರೆ. ದೇಶದ ಅತಿ ದೊಡ್ಡ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಇನ್ಫೋಸಿಸ್ನ ನೂತನ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಉತ್ತರ ಸಲೀಲ್ ಎಸ್ ಫಾರೆಕ್. ಸಲೀಲ್ ರವರು ವಿಶಾಲ್ ಸಿಕ್ಕಾರ್ ಅವರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. 2017ರ ಜಾಗತಿಕ ಗುಲಾಮಗಿರಿ ಸೂಚ್ಯಂಕದ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ಗುಲಾಮಗಿರಿಗೆ ಸಿಲುಕಿರುವ ದೇಶ ಯಾವುದು? ಉತ್ತರ ಉತ್ತರ ಕೊರಿಯಾ. ಭಾರತವು 1,83,00,000 ಗುಲಾಮರನ್ನು ಹೊಂದುವುದರ ಮೂಲಕ 4ನೇ ಸ್ಥಾನದಲ್ಲಿದೆ. ಯಾವ ದೇಶವು ಚಂದ್ರನ ಮೇಲೆ ರೋಬೋಟ್ ನಿಲ್ದಾಣ ಸ್ಥಾಪಿಸಲು ಯೋಜನೆ ರೂಪಿಸಿದೆ? ಉತ್ತರ ಚೀನಾ. ಚಂದ್ರನ ಭೌಗೋಳಿಕ ಕುರಿತು ಹೆಚ್ಚಿನ ಸಂಶೋಧನೆ ನಡೆಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ.
ಈ ಯೋಜನೆಯ ಪೂರಕವಾಗಿ ಚೀನಾ 100 ಟನ್ಗಿಂತ ಅಧಿಕ ತೂಕ ಹೊಂದಿರುವ ರಾಕೆಟನ್ನು 2030ರ ವೇಳೆಗೆ ಉಡಾವಣೆ ಮಾಡಲಿದೆ. ಟೆಸ್ಟ್ ಮಾದರಿಯ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 100 ವಿಕೆಟ್ ಪಡೆದ ಶ್ರೀಲಂಕಾದ ಮೊದಲ ಬೌಲರ್ ಎಂಬ ಹಿರಿಮೆಗೆ ಪಾತ್ರರಾದವರು ಯಾರು? ಉತ್ತರ: ದಿಲ್ರುವಾನ ಪರೇರ. ಇವರು ಈ ಸಾಧನೆಯನ್ನು 25 ಪಂದ್ಯಗಳಲ್ಲಿ ಪೂರೈಸಿದ್ದಾರೆ. ಅಂತರ್ಜಾಲ ತಾಣ ಟ್ರಿಪ್ ಅಡ್ವೈಸರ್ ಸಮೀಕ್ಷೆಯ ಪ್ರಕಾರ ಯುನೆಸ್ಕೋದ ಉತ್ತಮ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾಜ್ಮಹಲ್ 8ನೇ ಸ್ಥಾನದಲ್ಲಿದೆ. ಉತ್ತರ: 2ನೇ ಸ್ಥಾನದಲ್ಲಿ. ದೇವಾಲಯ ಸಂಕೀರ್ಣ ಅಂಕೋರ್ವಾಟ ಮೊದಲನೇ ಸ್ಥಾನದಲ್ಲಿದೆ. ತಾಜ್ಮಹಲ್ಗೆ ವಾರ್ಷಿಕ 80 ಲಕ್ಷ ಅಧಿಕ ಪ್ರವಾಸಿಗರು ಭೇಟಿ ನೀಡುತ್ತಾರೆ. 2017ನೇ ಸಾಲಿನ ಟೈಮ್ ನಿಯತಕಾಲಿಕೆಯ ವಿಶೇಷ ಗೌರವವನ್ನು ಯಾರಿಗೆ ನೀಡಲಾಯಿತು? ಉತ್ತರ: ಅಮೆರಿಕದ ಇಯಾನ್ ಗ್ರಿಲಾಟ್. ಜನಾಂಗೀಯ ದ್ವೇಷದ ಕಾರಣ ಅಮೆರಿಕದ ಕನ್ನಾಸ್ ನಗರದ ಆಸ್ಟಿನ್ ಬಾರ್ನಲ್ಲಿ ಆ್ಯಡಮ್ ಪ್ರೂಟನ್ ನಡೆಸಿದ ಗುಂಡಿನ ದಾಳಿಯಲ್ಲಿ ಭಾರತದ ಹೈದರಾಬಾದ್ನ ಎಂಜಿನಿಯರ್ ಶ್ರೀನಿವಾಸ್ ಕೋಚಿಬೊಟ್ಲಾ ಸಾವನ್ನಪ್ಪಿದ್ದಾರೆ. ವಾರಂಗಲ್ನ ಅಂಕೋಲಾ ಮೆಡಸಾನ್ ಗಾಯಗೊಂಡಿದ್ದರು. ಇಬ್ಬರ ರಕ್ಷಣೆಗೆ ಮುಂದಾದ ಇಯಾನ ಗ್ರಿಲಟ್ ಗಾಯಗೊಂಡಿದ್ದರು. ಕೆನ್ಯಾದ ನೂತನ ಅಧ್ಯಕ್ಷರು ಯಾರು? ಉತ್ತರ: ಉಹುರು ಕೆನ್ಯಾತ್. ಕೆನ್ಯಾದ ರಾಜಧಾನಿ ನೈರೋಬಿ ಮತ್ತು ಕರೆನ್ಸಿ ಶಿಲ್ಲಿಂಗ್. ಶಶಿಕಪೂರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು? ಉತ್ತರ: ಹಿಂದಿ ಚಲನಚಿತ್ರ. ಶಶಿಕಪೂರ್ ಅವರಿಗೆ 2011ರಲ್ಲಿ ಪದ್ಮಭೂಷಣ ಹಾಗೂ 2015ರಲ್ಲಿ ದಾದಾ ಫಾಲ್ಕೆ ಪ್ರಶಸ್ತಿಗಳು ಲಭಿಸಿವೆ. ಶಶಿಕಪೂರ್ ಅವರು ನಾಯಕ ನಟನಾಗಿ ಅಭಿನಯಿಸಿದ ಮೊದಲ ಚಿತ್ರ ಧರ್ಮಪುತ್ರ. ಇವರ ಒಟ್ಟು 116 ಹಿಂದಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ನೀಡುವ 2017ನೇ ಸಾಲಿನ ಬಸವ ಪುರಸ್ಕಾರ ರಾಷ್ಟ್ರೀಯ ಪ್ರಶಸ್ತಿಗೆ ಯಾರಿಗೆ ದೊರೆಯಿತು? ಉತ್ತರ: ಪಾಟೀಲ್ ಪುಟ್ಟಪ್ಪ. ಇವರ ಪ್ರಸಿದ್ಧ ಕೃತಿಗಳು ಮಾತು ಮಾಣಿಕ್ಯ, ಕನ್ನಡದ ಕಂಪು ಮುಂತಾದವುಗಳು. ಇವರಿಗೆ ನಾಡೋಜ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಪರಿಷತ್ ನೀಡುವ ನೃತ್ಯಂಗ ಪ್ರಶಸ್ತಿಗಳು ದೊರಕಿವೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ನಾಯಕನಾಗಿ 6 ದ್ವಿಶತಕ ಗಳಿಸಿದ ವಿಶ್ವದ ಪ್ರಥಮ ಬ್ಯಾಟ್ಸ್ಮನ್ ಯಾರು? ಉತ್ತರ: ವಿರಾಟ್ ಕೊಹ್ಲಿ. ಶ್ರೀಲಂಕಾದಲ್ಲಿ ವಿರುದ್ಧ ಫಿರೋಜ್ ಶಾ ಕೋಟ್ಲಾ ಕ್ರೀಡಾಂಗಣದಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯದಲ್ಲಿ ಈ ಸಾಧನೆ ಮಾಡಿದ್ದಾರೆ. ಇವರು ಈ ಸಾಧನೆಯನ್ನು 32 ಪಂದ್ಯಗಳಲ್ಲಿ ಪೂರೈಸಿದ್ದಾರೆ. ಶ್ರವಣಬೆಳಗೊಳದಲ್ಲಿರುವ ಬಾಹುಬಲಿಗೆ ಮಹಾಮಸ್ತಾಭಿಷೇಕವನ್ನು ಎಷ್ಟು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ? ಉತ್ತರ: 12 ವರ್ಷಗಳಿಗೊಮ್ಮೆ. ಬಾಹುಬಲಿಯ ಮೂರ್ತಿಯು 57 ಅಡಿ ಎತ್ತರವಾಗಿದೆ. ಈ ಮೂರ್ತಿಯನ್ನು ಗಂಗರ ಆಳ್ವಿಕೆಯಲ್ಲಿ ಚಾಮುಂಡರಾಯನ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಮುಂಬರುವ ಮಹಾಮಸ್ತಾಭಿಷೇಕವು ದಿನಾಂಕ 17ರಿಂದ 25 ಫೆಬ್ರವರಿ 2018ರಂದು ನಡೆಯಲಿದೆ. ಯುನೆಸ್ಕೋದ ಮನುಕುಲದ ಅತ್ಯಂತ ವಿಶಿಷ್ಟ ಸಾಂಸ್ಕೃತಿಕ ಪರಂಪರೆ ಪ್ರತಿನಿಧಿ ಪಟ್ಟಿಯಲ್ಲಿ ಭಾರತದ ಯಾವ ಸಾಂಸ್ಕೃತಿಕ ಪರಂಪರೆ ಸ್ಥಾನ ಗಳಿಸಿದೆ? ಉತ್ತರ: ಕುಂಭಮೇಳ. ಈ ಪಟ್ಟಿಗೆ ಸೇರುವುದರಿಂದ ಸಾಂಸ್ಕೃತಿಕ ಪರಂಪರೆ ಆಚರಣೆಯಲ್ಲಿ ಭಾಗವಹಿಸಲು ಮತ್ತು ಅವುಗಳನ್ನು ಪ್ರಚುರಪಡಿಸಲು ಅಂತಾರಾಷ್ಟ್ರೀಯ ಸಹಕಾರ ಸಿಗುತ್ತದೆ. ಯುನೆಸ್ಕೋ ಇದರ ವಿಸ್ತೃತ ರೂಪ ಯುನೈಟೆಡ್ ನೇಷನ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ. ಯುನೆಸ್ಕೋದ 11ನೇ ಡಿಜಿ ಫ್ರಾನ್ಸಿಸ್ ಆಡ್ರೆ ಅಜೋಲೋ. ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್, ಫ್ರಾನ್ಸ್ನಲ್ಲಿದೆ. ಟ್ರಿಪಲ್ ತಲಾಖ್ ಕರಡು ಮಸೂದೆಗೆ ಒಪ್ಪಿಗೆ ನೀಡಿದ ಮೊದಲ ರಾಜ್ಯ ಯಾವುದು? ಉತ್ತರ: ಉತ್ತರ ಪ್ರದೇಶ. ತ್ರಿಪಲ್ ತಲಾಖು ಸುನ್ನಿ ಮುಸಲ್ಮಾನರ 1400 ವರ್ಷಗಳ ಇತಿಹಾಸದ ಹಳೆಯ ಆಚರಣೆಯಾಗಿದೆ. ಈ ಪದ್ಧತಿಯ ಮೂಲಕ ಮುಸಲ್ಮಾನ್ ಯುವಕ 3 ಬಾರಿ ತಲಾಖ್ ಎನ್ನುವ ಮೂಲಕ ತನ್ನ ಹೆಂಡತಿಗೆ ವಿಚ್ಛೇದನ ನೀಡಬಹುದು. ಫ್ರಾನ್ಸ್ನ ಪ್ಯಾರಿಸ್ ಡಿಡರೋಟ್ ವಿಶ್ವವಿದ್ಯಾಲಯ ಮತ್ತು ಅಮೆರಿಕದ ಕ್ಯಾಲಿಫೋರ್ನಿಯಾ ತಂತ್ರಜ್ಞಾನ ಸಂಸ್ಥೆಯ ಸಂಶೋಧಕರು ನಡೆಸಿದ ಅಧ್ಯಯನದಿಂದ ತ್ವರಿತವಾಗಿ ಭೂಕಂಪ ತೀವ್ರತೆಯನ್ನು ಪತ್ತೆ ಮಾಡಲು ಯಾವ ವಿಧಾನವನ್ನು ಕಂಡುಹಿಡಿದುಕೊಂಡಿದ್ದಾರೆ? ಉತ್ತರ: ಗುರುತ್ವಾಕರ್ಷಣೆಯ ವಲಯದಲ್ಲಿ ಉಂಟಾಗುವ ವ್ಯತ್ಯಾಸದಿಂದ. 2017ರ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ನೀಡುವ ಚುಟುಕು ತಪಸ್ವಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಉತ್ತರ: ಹುಕ್ಕೇರಿಯ ಚಂದ್ರಶೇಖರ್ ಶ್ರೀಗಳಿಗೆ. ಟೈಮ್ ಮ್ಯಾಗಝಿನ್ ರೀಡರ್ಸ್ನ ವರ್ಷದ ವ್ಯಕ್ತಿಯನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ: ಸೌದಿ ಅರೇಬಿಯಾದ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್. ಕೇಂದ್ರ ಸರ್ಕಾರದ ಪ್ರಮುಖ ಕೃಷಿ ಯೋಜನೆಗಳ ಪ್ರಚಾರ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ: ನಟ ಅಕ್ಷಯ್ ಕುಮಾರ್. ಮಣ್ಣಿನ ಫಲವತ್ತತೆ ಪರೀಕ್ಷೆ, ಬೆಳೆ ವಿಮೆ ಯೋಜನೆಗಳ ಬಗ್ಗೆ ರೈತರಲ್ಲಿ ವ್ಯಾಪಕ ಅರಿವು ಮೂಡಿಸುವ ಟಿವಿ ಕಾರ್ಯಕ್ರಮಗಳಲ್ಲಿ ಅಕ್ಷಯ್ ಕುಮಾರ್ ಭಾಗವಹಿಸಲಿದ್ದಾರೆ. ಬ್ರಿಟನ್ ಮೂಲದ ಈಸ್ಟರ್ನ್ ಐ ವಾರಪತ್ರಿಕೆ ನೀಡುವ 2017ನೇ ಸಾಲಿನ ಏಷ್ಯಾದ ಅತ್ಯಂತ ಮಾದಕ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾದವರು ಯಾರು? ಉತ್ತರ: ಪ್ರಿಯಾಂಕಾ ಚೋಪ್ರಾ. 2016ಸಾಲಿನ ಈ ಖ್ಯಾತಿ ಪಡೆದಿದ್ದ ನಟಿ ದೀಪಿಕಾ ಪಡುಕೋಣೆ. ಈ ಬಾರಿ ಇವರಿಗೆ 3ನೇ ಸ್ಥಾನ ಲಭಿಸಿದೆ. 2017ರಲ್ಲಿ ಅತಿ ಹೆಚ್ಚು ಟ್ವೀಟ್ ಮಾಡಿದ ಜಾಗತಿಕ ನಾಯಕರಲ್ಲಿ ಮೊದಲ ಸ್ಥಾನದಲ್ಲಿರುವವರು ಯಾರು ಎಂದು ಟ್ವಿಟರ್ ಹೇಳಿದೆ. ಉತ್ತರ: ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಟ್ವಿಟರ್ನಲ್ಲಿ ಟ್ರಂಪ್ರವರಿಗೆ ಒಟ್ಟು 4.40 ಕೋಟಿ ಜನ ಅನುಯಾಯಿಗಳಿದ್ದಾರೆ. 2017ರಲ್ಲಿ ಅತಿ ಹೆಚ್ಚು ಟ್ವೀಟ್ ಮಾಡಿದ ಜಾಗತಿಕ ನಾಯಕರಲ್ಲಿ ನರೇಂದ್ರ ಮೋದಿ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಇವರು ಒಟ್ಟು 3 ಕೋಟಿ ಎಪ್ಪತ್ತ
ಲಕ್ಷ ಅನುಯಾಯಿಗಳನ್ನು ಟ್ವಿಟರ್ನಲ್ಲಿ ಹೊಂದಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಬಿಡುಗಡೆ ಮಾಡಿರುವ ಟೆಸ್ಟ್ ಬ್ಯಾಟ್ಸ್ಮನ್ಗಳ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಪಡೆದಿರುವುದು ಯಾರು? ಉತ್ತರ, ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್. ವಿರಾಟ್ ಕೊಹ್ಲಿಯವರು ಈ ರ್ಯಾಂಕಿಂಗ್ನಲ್ಲಿ ಎರಡನೇ ಪಟ್ಟಿಯಲ್ಲಿದ್ದಿಲ್ಲ, ಎರಡನೇ ಸ್ಥಾನದಲ್ಲಿದ್ದಾರೆ. 2017 ಅಂತಾರಾಷ್ಟ್ರೀಯ ಟೆನಿಸ್ ಫೆಡರೇಷನ್ ವಿಶ್ವ ಚಾಂಪಿಯನ್ ಗೌರವಕ್ಕೆ ಆಯ್ಕೆಯಾದವರು ಯಾರು? ಉತ್ತರ, ಸ್ಪೇನ್ನ ರಫೇಲ್ ನಡಾಲ್ ಮತ್ತು ಗಾರ್ಬೆನ್ ಮುಗುರುಜಾ. ನಡಾಲ್ ಮೂರನೇ ಬಾರಿಗೆ ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಯಾವ ರಾಜ್ಯದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸರ್ಕಾರ ಉಚಿತವಾಗಿ ನೀಡುತ್ತಿರುವ ಪಠ್ಯಪುಸ್ತಕಗಳನ್ನು ಹಿಂಪಡೆದು ಪುನರ್ಬಳಕೆ ಮಾಡಿ ಪುಸ್ತಕ ಬ್ಯಾಂಕ್ ಆರಂಭಿಸಲು ಯೋಜನೆ ರೂಪಿಸಿದೆ? ಉತ್ತರ, ಕರ್ನಾಟಕ. 2023 ICC ವರ್ಲ್ಡ್ ಕಪ್ ಯಾವ ದೇಶದಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ? ಉತ್ತರ, ಭಾರತ. 2019 ICC ವರ್ಲ್ಡ್ ಕಪ್ ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಭಾರತವು 2 ಬಾರಿ ICC ವರ್ಲ್ಡ್ ಕಪ್ ತನ್ನದಾಗಿಸಿಕೊಂಡಿದೆ, 1983 ಮತ್ತು 2011. ಭಾರತದ DNA ಬೆರಳಚ್ಚು ತಂತ್ರಜ್ಞಾನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಲಾಲ್ಜಿ ಸಿಂಗ್. 2014 ಲಾಲ್ಜಿ ಸಿಂಗ್ ಅವರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನೀಡಿರುವ ಕೊಡುಗೆಗಳನ್ನು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಯಾವ ದೇಶದಲ್ಲಿ ಸಿನಿಮಾ ಪ್ರದರ್ಶನದ ಮೇಲೆ ದರ್ಶಕಗಳಿಂದ ಹೇರಿದ್ದ ನಿಷೇಧವನ್ನು ತೆಗೆದುಹಾಕಲಾಗಿದೆ? ಉತ್ತರ, ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಮತ್ತು ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ ಹಾಗೂ ಕರೆನ್ಸಿ ಸೌದಿ ರಿಯಾಲ್. 2017 ವಿಶ್ವ ಹಾಕಿ ಲೀಗ್ನ ವಿಜೇತ ತಂಡ ಯಾವುದು? ಉತ್ತರ, ಆಸ್ಟ್ರೇಲಿಯಾ. ಅಂತಿಮ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಅರ್ಜೆಂಟೀನಾದ ವಿರುದ್ಧ 2-1 ಅಂತರದಿಂದ ಜಯಗಳಿಸಿದೆ. ಭಾರತ ತಂಡವು ವಿಶ್ವ ಹಾಕಿ ಲೀಗ್ ಪಂದ್ಯದಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಕಾಂಡೋಮ್ ಜಾಹೀರಾತನ್ನು ಯಾವ ನಿರ್ದಿಷ್ಟ ಸಮಯದಲ್ಲಿ ಪ್ರಸಾರ ಮಾಡುವಂತೆ ದೂರದರ್ಶನ ವಾಹಿನಿಗಳಿಗೆ ನಿರ್ದೇಶನ ನೀಡಿದೆ? ಉತ್ತರ, ರಾತ್ರಿ 10ರಿಂದ ಬೆಳಿಗ್ಗೆ 6ರವರೆಗೆ. ಯುದ್ಧ ವಿಮಾನಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವುಳ್ಳ ಭಾರತದ ಪ್ರಥಮ ದೇಶೀಯ ನಿರ್ಮಿತ ನೌಕೆ INS ವಿಕ್ರಾಂತ್ ಯಾವ ವರ್ಷದಲ್ಲಿ ದೇಶದ ನೌಕಾದಳಕ್ಕೆ ಸೇರ್ಪಡೆಯಾಗಲಿದೆ? ಉತ್ತರ, 2020. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಸುನಿಲ್ ಲನ್ಬಾ. ಕರ್ನಾಟಕ ಅಕಾಡೆಮಿಯ 2017 ವಿದ್ಯಾಮಾನದ ಗೌರವ ಪ್ರಶಸ್ತಿಗೆ ಪಾತ್ರರಾದವರು ಯಾರು? ಉತ್ತರ, ರಂಗಕರ್ಮಿ ಪ್ರಸನ್ನ. RBIನ ನೂತನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಉತ್ತರ, ಉಮಾಶಂಕರ್. ಸ್ಥಾಪಿತವಾದ ವರ್ಷ 1935. ಕೇಂದ್ರ ಕಚೇರಿ ಮುಂಬೈ, ಗವರ್ನರ್ ಉರ್ಜಿತ್ ಪಟೇಲ್ ಮತ್ತು ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ಏಕದಿನ ಕ್ರಿಕೆಟ್ ಮಾದರಿಯಲ್ಲಿ 3 ದ್ವಿಶತಕ ಬಾರಿಸಿ ದ್ವಿಶತಕಲೆಯ ಸಾಧನೆ ಮಾಡಿದ ಏಕೈಕ ಬ್ಯಾಟ್ಸ್ಮನ್ ಯಾರು? ಉತ್ತರ, ರೋಹಿತ್ ಶರ್ಮಾ. ಈ ಸಾಲಿನ ಶ್ರೀಲಂಕಾದ ವಿರುದ್ಧ 2ನೇ ಏಕದಿನ ಪಂದ್ಯದಲ್ಲಿ ತಮ್ಮದಾಗಿಸಿಕೊಂಡಿದ್ದಾರೆ. ಇವರು 153 ಎಸೆತಗಳಲ್ಲಿ 208 ರನ್ಗಳನ್ನು ಸಿಡಿಸಿದರು. ಇದರಲ್ಲಿ 13 ಬೌಂಡ್ರಿ ಹಾಗೂ 12 ಸಿಕ್ಸರ್ಗಳು ಸೇರಿವೆ. ರೋಹಿತ್ ಶರ್ಮಾರವರ ಮೊದಲನೇ ದ್ವಿಶತಕ ಗಳಿಸಿದ್ದು 2013 ಆಸ್ಟ್ರೇಲಿಯಾದ ವಿರುದ್ಧ, 2ನೇ ದ್ವಿಶತಕ ಗಳಿಸಿದ್ದು 2014 ಶ್ರೀಲಂಕಾದ ವಿರುದ್ಧ ಹಾಗೂ 3ನೇ ದ್ವಿಶತಕ ಗಳಿಸಿದ್ದು 2017 ಶ್ರೀಲಂಕಾದ ವಿರುದ್ಧ. ಏಕದಿನ ಮಾದರಿಯಲ್ಲಿ ದ್ವಿಶತಕ ಗಳಿಸಿದ ವಿಶ್ವದ ಮೊದಲ ಆಟಗಾರ ಸಚಿನ್ ತೆಂಡೂಲ್ಕರ್. ಮಹಿಳಾ ನೌಕರರಿಗೆ ಅವರು ಒಟ್ಟು ಸೇವಾವಧಿಯಲ್ಲಿ ಮಕ್ಕಳ ಪಾಲನೆಗಾಗಿ 730 ದಿನ ವೇತನ ಸಹಿತ ರಜೆ ನೀಡಲು ಯಾವ ರಾಜ್ಯ ಸರ್ಕಾರವು ತೀರ್ಮಾನಿಸಿದೆ? ಉತ್ತರ, ತ್ರಿಪುರಾ. ತ್ರಿಪುರಾದ ರಾಜಧಾನಿ ಅಗರ್ತಲಾ, ಮುಖ್ಯಮಂತ್ರಿ ಮಾಣಿಕ್ ಸರ್ಕಾರ್, ಅವರ ಮೊದಲ ಮುಖ್ಯಮಂತ್ರಿ ಸಚೀಂದ್ರ ಲಾಲ್ ಸಿಂಗ್ ಮತ್ತು ಅಧಿಕೃತ ಭಾಷೆ ಕೋಕ್ಬೊರೊಕ್. 2015-16 ದೇಶದ ಅತ್ಯುತ್ತಮ ಉಕ್ಕಿನ ಘಟಕ ಪ್ರಶಸ್ತಿಗೆ ಪಾತ್ರವಾದ ಸಂಸ್ಥೆ ಯಾವುದು? ಉತ್ತರ, JSW ಸ್ಟೀಲ್ ಸಂಸ್ಥೆ. ಸತತವಾಗಿ 3ನೇ ಬಾರಿಗೆ ಈ ಪ್ರಶಸ್ತಿಯು JSW ಸಂಸ್ಥೆಯ ಪಾಲಾಗಿದೆ. 2013-14 ಮೊದಲನೇ ಪ್ರಶಸ್ತಿ ಹಾಗೂ 2014-15 ಎರಡನೇ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದೆ. JSW ಸ್ಟೀಲ್ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ವಿನೋದ ನೋವಲ್ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರು ರಾಜಶೇಖರ್ ಪಟ್ಟಣಶೆಟ್ಟಿ. ಭಾರತದ ಯಾವ ರಾಜತಾಂತ್ರಿಕ ಅಧಿಕಾರಿಗೆ ವಿಶ್ವಸಂಸ್ಥೆಯು ದೀಪಾವಳಿಯ ಏಕಶಕ್ತಿ ಪ್ರಶಸ್ತಿ ನೀಡಿ ಗೌರವಿಸಿದೆ? ಉತ್ತರ, ಲಕ್ಷ್ಮೀಪುರಿ. ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆ ನೆಲೆಗೊಳ್ಳಲು ನೀಡಿದ ಸೇವೆಯನ್ನು ಪರಿಗಣಿಸಿ ಇದೇ ಪ್ರಥಮ ಬಾರಿಗೆ ಈ ಪುರಸ್ಕಾರವನ್ನು ನೀಡಲಾಗಿದೆ. 2017-17 ಏಷ್ಯನ್ ಬಾಕ್ಸಿಂಗ್ ಒಕ್ಕೂಟ ನೀಡುವ ವರ್ಷದ ಅತ್ಯುತ್ತಮ ಯೂತ್ ಬಾಕ್ಸರ್ ಪುರಸ್ಕಾರ ಯಾರಿಗೆ ಒಲಿದಿದೆ? ಉತ್ತರ, ಭಾರತದ ಸಚಿನ್ ಸಿವಾಚ್. 2017 ಸಿದ್ಧಗಂಗಾಶ್ರೀ ಪ್ರಶಸ್ತಿಗೆ ಭಾಜನರಾದವರು ಯಾರು? ಉತ್ತರ, ಚನ್ನವೀರ್ ಕಣವಿ. 2017 ಸಿದ್ಧಗಂಗಾಶ್ರೀ ಕುಮಾರಶ್ರೀ ಪ್ರಶಸ್ತಿಗೆ ಭಾಜನರಾದವರು ಅಕ್ಕ ಅನ್ನಪೂರ್ಣ ತಾಯಿ ಹಾಗೂ ವೀರೇಶಾನಂದರವರಿಗೆ ನೀಡಲಾಗಿದೆ.
2020 ಪಂದ್ಯವೊಂದರಲ್ಲಿ ಅತಿ ಹೆಚ್ಚು ಸಿಕ್ಸ್ ಸಿಡಿಸಿದ ಆಟಗಾರ ಯಾರು? ಉತ್ತರ ಕ್ರಿಸ್ ಗೇಲ್. ಬಾಂಗ್ಲಾದೇಶದ ಪ್ರೀಮಿಯರ್ ಲೀಗ್ನಲ್ಲಿ ರಂಗಪುರ್ ರೈಡರ್ಸ್ ಪರ ಆಡಿದ ಅವರು ಢಾಕಾ ಡೈನಾಮೆಟ್ಸ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಒಟ್ಟು 18 ಸಿಕ್ಸರ್ಗಳನ್ನು ಸಿಡಿಸಿ ದಾಖಲೆ ನಿರ್ಮಿಸಿದ್ದಾರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸ್ಥಾಪಿಸಿರುವ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಉತ್ತರ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ. ಇವರ ಮುಖ್ಯ ಕೃತಿಗಳು ಕವಲು, ಆವರಣ, ಗೃಹಭಂಗ, ಸಾಕ್ಷಿ ಮತ್ತು ನಿರಾಕರಣೆ ಮುಂತಾದವುಗಳು. ಅತ್ಯಾಧುನಿಕ ಸ್ಕಾರ್ಪಿನ್ ಸರಣಿಯ ಮೊದಲ ಕದನ ಜಲಂತರ್ಗಾಮಿಯ ಹೆಸರೇನು? ಉತ್ತರ INS ಕಲ್ವರಿ. ಭಾರತದಲ್ಲಿ ತಯಾರಿಸಿ ಮತ್ತು ಕೌಶಲ ಭಾರತ ಅಭಿಯಾನದಲ್ಲಿ ಕಲ್ವರಿಯನ್ನು ಫ್ರಾನ್ಸ್ ವಿನ್ಯಾಸ ಮಾಡಿದ್ದು ನೌಕೆಯ ನಿರ್ಮಾಣ ಕಾರ್ಯವನ್ನು ಮುಂಬೈ ಕಡಲು ತೀರದ ಮಜಗಾವ್ ಹಡಗುಕಟ್ಟೆಯಲ್ಲಿ TNS ಸಂಸ್ಥೆ ನಿರ್ಮಿಸಿದೆ. ಕಲ್ವರಿ ಎಂದರೆ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ಟೈಗರ್ ಶಾರ್ಕ್ನ ಮತ್ತೊಂದು ಹೆಸರು. ಭಾರತದ ಒಲಿಂಪಿಕ್ ಸಂಸ್ಥೆಯ ನೂತನ ಅಧ್ಯಕ್ಷರು ಯಾರು? ಉತ್ತರ ನರೇಂದ್ರ ಬಾತ್ರಾ. ನರೇಂದ್ರ ಬಾತ್ರಾರವರು ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಭಾರತದ ಒಲಿಂಪಿಕ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜೀವ್ ಮೆಹ್ತಾರವರು ಆಯ್ಕೆಯಾಗಿದ್ದಾರೆ. ಭಾರತದ ಒಲಿಂಪಿಕ್ ಸಂಸ್ಥೆಯ ಖಜಾಂಚಿಯಾಗಿ ಅನ್ನದಾನೇಶ್ವರ್ ಪಾಂಡೆ ಆಯ್ಕೆಯಾಗಿದ್ದಾರೆ. ಹಿಂದಿಯಲ್ಲಿ ಇಮೇಲ್ ಅಡ್ರೆಸ್ಗಳನ್ನು ನೀಡುತ್ತಿರುವ ಭಾರತದ ಮೊದಲ ರಾಜ್ಯ ಯಾವುದು? ಉತ್ತರ ರಾಜಸ್ಥಾನ. ಇದರ ರಾಜಧಾನಿ ಜೈಪುರ್, ಮುಖ್ಯಮಂತ್ರಿ ವಸುಂಧರಾ ರಾಜೆ ಮತ್ತು ಗವರ್ನರ್ ಕಲ್ಯಾಣ್ ಸಿಂಗ್. 2017ರ ಮಿಸ್ಟರ್ ಇಂಡಿಯಾ ಆಗಿ ಆಯ್ಕೆಯಾದವರು ಯಾರು? ಉತ್ತರ ಜಿತೇಶ್ ಸಿಂಗ್ ಡಿಯೋ. 2017ರ ದುಬೈ ಸೂಪರ್ ಸೀರೀಸ್ ಫೈನಲ್ ಬ್ಯಾಡ್ಮಿಂಟನ್ ಟೂರ್ನಿಯ ವಿಜೇತರು ಯಾರು? ಉತ್ತರ ಜಪಾನ್ ಆಟಗಾರ್ತಿ ಅಕಾನೆ ಯಮಗುಚಿ. ಫೈನಲ್ನಲ್ಲಿ ಜಪಾನ್ ಆಟಗಾರ್ತಿ ಅಕಾನೆ ಯಮಗುಚಿ ಅವರು ಪಿ ವಿ ಸಿಂಧು ಅವರ ವಿರುದ್ಧ 2-0 ಅಂತರದಲ್ಲಿ ಜಯ ತಮ್ಮದಾಗಿಸಿಕೊಂಡರು. ಈ ಮೂಲಕ ಪಿ ವಿ ಸಿಂಧು ಅವರು ದುಬೈ ಸೂಪರ್ ಸೀರೀಸ್ನಲ್ಲಿ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರು. 2017ರ ಯಾವ ಪದವನ್ನು ವರ್ಷದ ಪದವೆಂದು ಆಕ್ಸ್ಫರ್ಡ್ ಡಿಕ್ಷನರಿ ಘೋಷಿಸಿದೆ? ಉತ್ತರ ಯುತ್ಕ್ವೇಕ್. ಯುವ ಮತದಾರರಲ್ಲಿ ರಾಜಕೀಯ ಜಾಗೃತಿ ಎಂಬ ಅರ್ಥವನ್ನು ಯುತ್ಕ್ವೇಕ್ ನೀಡುತ್ತದೆ. 2017ರ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ 62 kg ಮಹಿಳೆಯರ ವಿಭಾಗದಲ್ಲಿ ಚಿನ್ನದ ಪದಕ ಜಯಿಸಿದವರು ಯಾರು? ಉತ್ತರ ಭಾರತದ ಸಾಕ್ಷಿ ಮಲಿಕ್. ಸಾಕ್ಷಿ ಮಲಿಕ್ ಅವರು ನ್ಯೂಜಿಲ್ಯಾಂಡ್ನ ತಲಾಯ ತುಹಿನೆ ವಿರುದ್ಧ 13-2 ಅಂತರದಲ್ಲಿ ಜಯಗಳಿಸಿದರು. ಸುಶೀಲ್ ಪುರುಷರ 74 kg ವಿಭಾಗದಲ್ಲಿ ನ್ಯೂಜಿಲ್ಯಾಂಡ್ನ ಆಕಾಶ್ ಕುಲ್ಲಾರ್ ವಿರುದ್ಧ ಗೆದ್ದು ಈ ವಿಭಾಗದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ರಾಜ್ಯದ ಯಾವ ಜಿಲ್ಲೆಯು ರಾಜ್ಯದ ಮೊದಲ ಅಪೌಷ್ಟಿಕ ಮುಕ್ತ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ? ಉತ್ತರ ದಕ್ಷಿಣ ಕನ್ನಡ. ಈ ಜಿಲ್ಲೆಯಲ್ಲಿ ಕೇವಲ 13 ಮಕ್ಕಳು ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದು ಕೇವಲ 14 ದಿನಗಳಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುವುದು ಎಂದು ನಿಯೋಜಿತ ತಂಡ ತಿಳಿಸಿದೆ. ಈ ಮೂಲಕ ರಾಜ್ಯದ ಮೊದಲ ಅಪೌಷ್ಟಿಕ ಮುಕ್ತ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. 2017ರ AITA ರ್ಯಾಂಕಿಂಗ್ನಲ್ಲಿ ಟೆಬುಬಿಯಾ ಇಂಡಿಯಾ ಓಪನ್ ವೀಲ್ ಚೇರ್ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದುಕೊಂಡವರು ಯಾರು? ಉತ್ತರ ಕರ್ನಾಟಕದ ಶೇಖರ್ ವೀರಸ್ವಾಮಿ. ಅಗ್ರಶ್ರೇಯಾಂಕದ ಶೇಖರ್ ವೀರಸ್ವಾಮಿರವರು 2-0 ಅಂತರದಲ್ಲಿ ತಮಿಳುನಾಡಿನ ಬಾಲಚಂದ್ರ ಸುಬ್ರಹ್ಮಣ್ಯನ್ ವಿರುದ್ಧ ಜಯಗಳಿಸಿದರು. ಮಹಿಳೆಯರ ವಿಭಾಗದಲ್ಲಿ ಪ್ರತಿಮಾ ರಾವ್ರವರು 2-0 ಅಂತರದಲ್ಲಿ KP ಶಿಲ್ಪಾರವರ ವಿರುದ್ಧ ಜಯಗಳಿಸಿದರು. ಯಾವ ರಾಜ್ಯ ಸರ್ಕಾರವು ಎಲ್ಲ ಇಲಾಖೆಗಳ ಲೆಟರ್ ಹೆಡ್ಗಳ ಮೇಲೆ ರಾಷ್ಟ್ರ ಲಾಂಛನದ ಜೊತೆಗೆ ಜನಸಂಘದ ಸಂಸ್ಥಾಪಕ ದೀನದಯಾಳ್ ಉಪಾಧ್ಯಾಯ ಅವರ ಭಾವಚಿತ್ರ ಮುದ್ರಿಸಬೇಕೆಂದು ಆದೇಶ ಹೊರಡಿಸಿದೆ? ಉತ್ತರ ರಾಜಸ್ಥಾನ. 2017ರ ದೇಜಗೌ ಟ್ರಸ್ಟ್ ನೀಡುವ ವಿಶ್ವ ಮಾನವ ಪ್ರಶಸ್ತಿಗೆ ಪಾತ್ರರಾದವರು ಯಾರು? ಉತ್ತರ ಲೇಖಕಿ ತಾರಿಣಿ ಚಿದಾನಂದಗೌಡ. ಸಾವಿತ್ರಮ್ಮ ದೇಜಗೌ ಮಹಿಳಾ ಪ್ರಶಸ್ತಿಗೆ ಆಯ್ಕೆಯಾದವರು ರೈತಪರ ಹೋರಾಟಗಾರ್ತಿ KH ನಂದಿನಿ ಜಯರಾಮ್ರವರು. 18 ವರ್ಷಕ್ಕಿಂತ ಮೇಲ್ಪಟ್ಟ ತೃತೀಯ ಲಿಂಗಗಳಿಗೆ ಪೆನ್ಷನ್ ನೀಡಲು ಒಪ್ಪಿಗೆ ನೀಡಿದ ಮೊದಲ ರಾಜ್ಯ ಯಾವುದು? ಉತ್ತರ ಕೇರಳ. ಒಡಿಶಾ ಮತ್ತು ಆಂಧ್ರಪ್ರದೇಶವು ಸಹ ಈ ಯೋಜನೆಯನ್ನು ತಮ್ಮದಾಗಿಸಿಕೊಂಡಿವೆ. ತೂ ಇರಿಯಾಲ್ ಜಲವಿದ್ಯುತ್ ಘಟಕ ಯಾವ ರಾಜ್ಯದಲ್ಲಿದೆ? ಉತ್ತರ ಮಿಜೋರಾಂ. ಈ ಘಟಕವು ವಾರ್ಷಿಕ 60 MW ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯವನ್ನು ಹೊಂದಿದೆ. ಕರ್ನಾಟಕ ರಾಜ್ಯ ಅರೆ ಭಾಷೆ ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯ PC ಜಯರಾಮ್. 2017ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಾಗಿ ದೊರಕಿದೆ. ಉತ್ತರ TP ಅಶೋಕ್ ಹಾಗೂ ಮತ್ತು HS ಶ್ರೀಮತಿರವರು. TP ಅಶೋಕ್ರವರ ಕಥನ ಭಾರತಿ ಕೃತಿಯು ಪ್ರಸಕ್ತ ಸಾಲಿನ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆಯಾಗಿದೆ. HS ಶ್ರೀಮತಿಯವರು ಅನುವಾದಿಸಿರುವ ಬೆಂಗಾಲಿ ಸಾಹಿತಿ ಮಹಾ ಶ್ವೇತಾದೇವಿ ಅವರ ಕಥಾ ಸಾಹಿತ್ಯ ಭಾಗ 1 ಮತ್ತು ಭಾಗ 2 ಕೃತಿಗಳಿಗೆ ಈ ಪ್ರಶಸ್ತಿ ಲಭಿಸಿದೆ.
2017ರ ಫಿಫಾ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನ ಗಳಿಸಿದ ರಾಷ್ಟ್ರ ಯಾವುದು? ಉತ್ತರ ಬ್ರೆಜಿಲ್. ಈ ಪಟ್ಟಿಯಲ್ಲಿ ಭಾರತವು 105ನೇ ಸ್ಥಾನದಲ್ಲಿದೆ. ಕನ್ನಡ ಸಾಹಿತ್ಯ ಪರಿಷತ್ ನೀಡುವ 2018ನೇ ಸಾಲಿನ ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಗೆ ಪಾತ್ರರಾದವರು ಯಾರು? ಉತ್ತರ ಲೇಖಕ ಸರೋಜ್ ಕಾಟ್ಕರ್. ಕರ್ನಾಟಕ ಸಾಹಿತ್ಯ ಪರಿಷತ್ನ ಪ್ರಸ್ತುತ ಅಧ್ಯಕ್ಷರು ಮನು ಬಳಿಗಾರ್. ಯಾವ ರಾಜ್ಯದ ರಸ್ತೆ ಸಾರಿಗೆ ಸಂಸ್ಥೆ ದೇಶದ ಪ್ರಥಮ ಹಾಗೂ ವಿಶ್ವದ ಎರಡನೇ ಅತ್ಯುತ್ತಮ ಸಾರಿಗೆ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಉತ್ತರ KSRTC. 2017ರ 31ನೇ ಮೂರ್ತಿದೇವಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ ಬೆಂಗಾಳಿ ಕವಿ ಜಾಯ್ ಗೋಸ್ವಾಮಿರವರಿಗೆ. ಜಾಯ್ ಗೋಸ್ವಾಮಿರವರು ಈ ಪ್ರಶಸ್ತಿ ಅವರ ಕವನ ಸಂಕಲನ ಡೂ ಡುಂಡೋ ಪುವಾರ ಮಾತ್ರೋಕ್ಕಾಗಿ ದೊರಕಿದೆ. ಸಾಧನೆಯ ಶಿಖಾರೋಹಣ ಗ್ರಂಥವು ಯಾರ ರಾಜಕೀಯ ಜೀವನಾಧಾರಿತ ಗ್ರಂಥವಾಗಿದೆ? ಉತ್ತರ HD ದೇವೇಗೌಡರವರ. HD ದೇವೇಗೌಡರವರು ಪ್ರಧಾನಿಯಾಗಿದ್ದಾಗ ಅವರು ರಾಷ್ಟ್ರಕ್ಕೆ ನೀಡಿದ ಕೊಡುಗೆಗಳನ್ನು ಈ ಕೃತಿಯಲ್ಲಿ ದಾಖಲೆ ಸಮೇತ ವಿವರಿಸಲಾಗಿದೆ. ಈ ಕೃತಿಯ ಕರ್ತೃ ಪ್ರೊಫೆಸರ್ ಪ್ರಧಾನ್ ಗುರುದತ್ ಮತ್ತು ಪ್ರೊಫೆಸರ್ ನಾಗಣ್ಣ. 2017ನೇ ವಿಶ್ವ ಟೆಸ್ಟ್ ಕ್ರಮಾಂಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವವರು ಯಾರು? ಉತ್ತರ ಆಸ್ಟ್ರೇಲಿಯಾ ತಂಡದ ನಾಯಕ ಸ್ಟೀವ್ ಸ್ಮಿತ್. ಎರಡನೇ ಸ್ಥಾನದಲ್ಲಿ ಭಾರತದ ತಂಡದ ಮೊದಲ ನಾಯಕ ವಿರಾಟ್ ಕೊಹ್ಲಿ ಮತ್ತು ಮೂರನೇ ಸ್ಥಾನದಲ್ಲಿ ಚೇತೇಶ್ವರ್ ಪೂಜಾರವರಿದ್ದಾರೆ. ಡಿಜಿಟಲ್ ಕರೆನ್ಸಿ ಬಿಟ್ ಕಾಯಿನ್ ಅನ್ನು ಮೊದಲು ಪರಿಚಯಿಸಿದವರು ಯಾರು? ಉತ್ತರ ಸತೋಶಿ ನಾಕಾಮೊಟೊ. ಗೋವಾ ರಾಜ್ಯದ 56ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವ ದಿನದಂದು ಆಚರಣೆ ಮಾಡಲಾಗಿದೆ? ಉತ್ತರ December 19. ಗೋವಾ ರಾಜ್ಯವು ಪೋರ್ಚುಗೀಸರ ಆಳ್ವಿಕೆಯಿಂದ ಮುಕ್ತವಾಗಿ ಇಂದಿಗೆ 450 ವರ್ಷಗಳು ಕಳೆದಿವೆ. 2017ರ ಜಾಗತಿಕ ಆವಿಷ್ಕಾರ ಸೂಚ್ಯಂಕದಲ್ಲಿ ಅಗ್ರಸ್ಥಾನ ಗಳಿಸಿದ ರಾಷ್ಟ್ರ ಯಾವುದು? ಸ್ವಿಟ್ಜರ್ಲೆಂಡ್. ಭಾರತವು ಈ ಸೂಚ್ಯಂಕದಲ್ಲಿ 60ನೇ ಸ್ಥಾನ ಗಳಿಸಿದೆ. 2018ರ ವಿಶ್ವಕಪ್ ಆತಿಥ್ಯ ವಹಿಸಲು ರಾಷ್ಟ್ರ ಯಾವುದು? ಉತ್ತರ ರಷ್ಯಾ. ಹಿಮಾಚಲ ಪ್ರದೇಶದ ನೂತನ ಮುಖ್ಯಮಂತ್ರಿ ಯಾರು? ಉತ್ತರ ಜಯರಾಮ್ ಠಾಕೂರ್. ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ ಮತ್ತು ರಾಜ್ಯಪಾಲರು ಆಚಾರ್ಯ ದೇವವ್ರತ್. 2022ರ ಕಾಮನ್ವೆಲ್ತ್ ಗೇಮ್ ಅನ್ನು ಯಾವ ರಾಷ್ಟ್ರದಿಂದ ಆತಿಥ್ಯ ವಹಿಸಲಿದೆ? ಉತ್ತರ ಬರ್ಮಿಂಗ್ಹ್ಯಾಮ್. 2018ರ ಕಾಮನ್ವೆಲ್ತ್ ಗೇಮ್ ಅನ್ನು ಆಸ್ಟ್ರೇಲಿಯಾದಲ್ಲಿ ಆಯೋಜಿಸಲಾಗಿದೆ. ನೂತನವಾಗಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಅಧ್ಯಕ್ಷರಾದವರು ಯಾರು? ಉತ್ತರ ಯುಡಿ ಸೆಲ್ವೈ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಮೊದಲ ಅಧ್ಯಕ್ಷರಾಗಿದ್ದವರು ಲೋಕೇಶ್ವರ್ ಸಿಂಗ್ ಪಂತ. ಸಚಿವ ಸಂಪುಟವು ಯಾವ ರಾಜ್ಯದಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ರೈಲು ಮತ್ತು ಸಾರಿಗೆ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲು ಒಪ್ಪಿಗೆ ಸೂಚಿಸಿದೆ? ಉತ್ತರ ಗುಜರಾತ್ನ ವಡೋದರ. ಪ್ರಸ್ತುತ ಭಾರತದ ರೈಲ್ವೆ ಮಂತ್ರಿ ಪಿಯೂಷ್ ಗೋಯಲ್ ಮತ್ತು ಸ್ವಾತಂತ್ರ್ಯೋತ್ತರ ಭಾರತದ ಮೊದಲ ರೈಲ್ವೆ ಮಂತ್ರಿ ಜೋನ್ ಮಥಲ್. ನೂತನವಾಗಿ ಪೆರು ಗಣರಾಜ್ಯದ ಭಾರತೀಯ ರಾಯಭಾರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ ಎಂ ಸುಬ್ಬರಾಯುಡು. ಪೆರು ರಾಜಧಾನಿ ಲಿಮಾ ಮತ್ತು ಕರೆನ್ಸಿ ಸೋಲ್. ಜತಿಲೇಶ್ವರ್ ಮುಖ್ಯೋಪಾಧ್ಯಾಯರವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ ಬೆಂಗಾಲಿ ಗಾಯಕರು. 2012ರಲ್ಲಿ ಇವರಿಗೆ ಬೆಂಗಾಲಿ ಸರ್ಕಾರ ಸಂಗೀತ ಸನ್ಮಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. BCCIಗೆ ನೂತನವಾಗಿ ಪ್ರಧಾನ ವ್ಯವಸ್ಥಾಪಕರಾಗಿ ಆಯ್ಕೆಯಾದವರು ಯಾರು? ಉತ್ತರ ಹಿರಿಯ ಕ್ರಿಕೆಟಿಗ ಸಾಬಾ ಕರೀಂ. 7ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಕಾಫಿ ಉತ್ಪನ್ನವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗುತ್ತಿದೆ? ಉತ್ತರ ಬೆಂಗಳೂರು. ಪ್ರಸ್ತುತ ಕರ್ನಾಟಕದ ಕಾಫಿ ಮಂಡಳಿ ಅಧ್ಯಕ್ಷರು ಶ್ರೀವತ್ಸ ಕೃಷ್ಣ. ಭಾರತದಲ್ಲಿ ಲಾಂಛನ ಹೊಂದಿದ ಮೊದಲ ನಗರ ಎಂಬ ಖ್ಯಾತಿಗೆ ಪಾತ್ರವಾದ ನಗರ ಯಾವುದು? ಉತ್ತರ ಬೆಂಗಳೂರು. ಬೆಂಗಳೂರನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸಲು ಪ್ರವಾಸೋದ್ಯಮ ಇಲಾಖೆ ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಯಲ್ಲಿ 2 ಪ್ರತ್ಯೇಕ ಲಾಂಛನವನ್ನು ಅನಾವರಣಗೊಳಿಸಿದೆ. ನಮ್ಮೂರು ಎಂಬ ಕಂಪನಿಯು ಈ ಲಾಂಛನವನ್ನು ವಿನ್ಯಾಸಗೊಳಿಸಿದೆ. ಚೀನಾ ಅಭಿವೃದ್ಧಿಪಡಿಸಿರುವ ಜಗತ್ತಿನ ಅತ್ಯಂತ ದೊಡ್ಡ ಉಭಯಚಾರಿ ವಿಮಾನ ಯಾವುದು? ಉತ್ತರ AG-600. AG-600ಗೆ ಕುನ್ನಾಂಗ್ ಎಂದು ಸಂಕೇತವಾಗಿಡಲಾಗಿದೆ. ಇದರರ್ಥ ಜಲ ಡ್ರ್ಯಾಗನ್ ಎಂದು. ಈ ವಿಮಾನವನ್ನು ರಕ್ಷಣಾ ಕಾರ್ಯಾಚರಣೆ ಮತ್ತು ಬೆಂಕಿ ನಂದಿಸುವ ಕಾರ್ಯಾಚರಣೆಗಳಿಗಾಗಿ ಬಳಸುವುದಕ್ಕಾಗಿ ಚೀನಾ ಹೇಳಿದೆ. ಭಾರತದ ಮೊದಲ ಹವಾನಿಯಂತ್ರಿತ ರೈಲನ್ನು ಯಾವ ನಗರದಲ್ಲಿ ಆರಂಭಿಸಲು ತೀರ್ಮಾನಿಸಲಾಗಿದೆ? ಉತ್ತರ ಮುಂಬೈ. ಜಿಯಾಲಜಿ ಪತ್ರಿಕೆಯಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ 100 ವರ್ಷಗಳ ಇತಿಹಾಸವಿದೆ ಎಂದು ತಿಳಿಸಲಾಗಿದೆ? ಉತ್ತರ 125 ಕೋಟಿ ವರ್ಷ. ಕೆನಡಾದ ಆರ್ಕಿಟಿಕ್ನ ಶಿಲೆಗಳಲ್ಲಿ 1990ರಲ್ಲಿ ಪತ್ತೆ ಹಚ್ಚಲಾಗಿದೆ ಬಂಗಿಯೋ ಮೆರ್ಫಾ ಫಬೆನಸ್ ಎಂಬ ಪಾಚಿಯ ಜಗತ್ತಿನಲ್ಲಿ ಅತಿ ಪುರಾತನವಾದ್ದು ಎನ್ನಲಾಗಿದೆ. ಈ ಸಂಶೋಧನೆಯಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಅತ್ಯಂತ ಪ್ರಾಚೀನವಾದದ್ದು ಎಂದು ಸಾಬೀತಾಗಿದೆ. ಟೆಸ್ಟ್ ಏಕದಿನ ಮತ್ತು 2020 ಸೇರಿ ವರ್ಷವೊಂದರಲ್ಲಿ ಹೆಚ್ಚು ಗೆಲುವು ಗಳಿಸಿದ ತಂಡ ಯಾವುದು? ಉತ್ತರ ಆಸ್ಟ್ರೇಲಿಯಾ. 2003ರಲ್ಲಿ ಆಸ್ಟ್ರೇಲಿಯಾ ತಂಡವು 47 ಪಂದ್ಯಗಳನ್ನು ಆಡಿ 38 ಪಂದ್ಯಗಳಲ್ಲಿ ಜಯ ಸಾಧಿಸಿದೆ. 2017ರಲ್ಲಿ ಭಾರತ ತಂಡವು 53 ಪಂದ್ಯಗಳನ್ನು ಆಡಿ 37 ಪಂದ್ಯಗಳಲ್ಲಿ
ಜಯ ಸಾಧಿಸಿದೆ. 2017 ಫೋರ್ಬ್ಸ್ ವರದಿಯ ಪ್ರಕಾರ ವರ್ಷದ ಹೆಚ್ಚು ಗಳಿಕೆಯ ನಟ ಯಾರು? ಉತ್ತರ: ವಿನ್ ಡೀಸೆಲ್. ಇವರು ತಮ್ಮ ಫೇಟ್ ಆಫ್ ಫ್ಯೂರಿಯಸ್ ಚಲನಚಿತ್ರಕ್ಕಾಗಿ $1.6 ಬಿಲಿಯನ್ ಹಣವನ್ನು ವೇತನ ರೂಪದಲ್ಲಿ ಪಡೆದಿದ್ದಾರೆ. ಪೆಟಾವು ವರ್ಷದ ವ್ಯಕ್ತಿಯನ್ನಾಗಿ ಯಾರನ್ನು ನೇಮಕ ಮಾಡಿದೆ? ಉತ್ತರ: ಅನುಷ್ಕಾ ಶರ್ಮಾ. ಪೆಟಾದ ವಿಸ್ತೃತ ರೂಪ ಪೀಪಲ್ ಆಫ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಎನಿಮಲ್ಸ್. ಇದು ಒಂದು ಪ್ರಾಣಿ ಸಂರಕ್ಷಣಾ ಸಂಸ್ಥೆಯಾಗಿದೆ. ಸ್ವದೇಶಿ ನಿರ್ಮಿತ ಮೊದಲ ವಾಣಿಜ್ಯ ವಿಮಾನದ ಹೆಸರೇನು? ಉತ್ತರ: ಡೋರ್ನಿಯಾ 228. ಇದನ್ನು ನಿರ್ಮಿಸುವ ಹೊಣೆಯನ್ನು HAL ವಹಿಸಿಕೊಂಡಿದೆ. ಗುಜರಾತ್ನ ನೂತನ ಮುಖ್ಯಮಂತ್ರಿಯಾಗಿ ನೇಮಕವಾದವರು ಯಾರು? ಉತ್ತರ: ವಿಜಯ್ ರೂಪಾಣಿ. ಗುಜರಾತ್ನ ರಾಜಧಾನಿ ಗಾಂಧಿನಗರ್ ಮತ್ತು ರಾಜ್ಯಪಾಲರು ಓಂ ಪ್ರಕಾಶ್ ಕೊಹ್ಲಿ. ಪಾರ್ಥ ಮುಖ್ಯೋಪಾಧ್ಯಾಯ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಬೆಂಗಾಲಿ ನಟ. ಇವರು ಬಾಲಿಕಾವಧು, ದೋನಿಯಾಮಯೇ, ಅಗ್ನಿಶ್ವ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ವಿಶ್ವದ ಅತಿ ಉದ್ದವಾದ ಗಾಜಿನ ಸೇತುವೆಯನ್ನು ಯಾವ ರಾಷ್ಟ್ರದಲ್ಲಿ ನಿರ್ಮಾಣ ಮಾಡಲಾಗಿದೆ? ಉತ್ತರ: ಚೀನಾ. ಚೀನಾದ ರಾಜಧಾನಿ ಬೀಜಿಂಗ್, ಕರೆನ್ಸಿ ಯುವಾನ್ ಮತ್ತು ಅಧ್ಯಕ್ಷರು ಕ್ಸಿ ಜಿನ್ಪಿಂಗ್. 2016-17 ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿಶುಮರಣ ಪ್ರಮಾಣವನ್ನು ಹೊಂದಿರುವ ಜಿಲ್ಲೆ ಯಾವುದು? ಉತ್ತರ: ಧಾರವಾಡ. ಧಾರವಾಡದಲ್ಲಿ ಶಿಶುಮರಣ ಪ್ರಮಾಣವು 15.07 2016-17 ಅತಿ ಕಡಿಮೆ ಶಿಶುಮರಣ ಪ್ರಮಾಣವನ್ನು ಹೊಂದಿರುವ ಜಿಲ್ಲೆಯು ಬೆಂಗಳೂರು. ಹುಟ್ಟಿದ ದಿನದಿಂದ 28 ದಿನಗಳ ಒಳಗೆ ಮರಣ ಹೊಂದುವ ಮಕ್ಕಳ ಪ್ರಮಾಣವನ್ನು ನವಜಾತ ಶಿಶುಗಳ ಮರಣ ಪ್ರಮಾಣ ದರ ಎಂದು ಪರಿಗಣಿಸಲಾಗುತ್ತದೆ. GST ಜಾರಿಯಿಂದ ರಾಜ್ಯಗಳಿಗೆ ಆಗಿರುವ ನಷ್ಟ ತುಂಬಿಕೊಡಲು ಕೇಂದ್ರ ಬಿಡುಗಡೆ ಮಾಡಿರುವ 24,500 ಕೋಟಿ ರೂಪಾಯಿ ಹಣದಲ್ಲಿ ಗರಿಷ್ಠ ಪಾಲು ಯಾವ ರಾಜ್ಯದ ಪಾಲಾಗಿದೆ? ಉತ್ತರ: ಕರ್ನಾಟಕ. ಕರ್ನಾಟಕ ಒಟ್ಟು 3,771 ಕೋಟಿ ರೂಪಾಯಿಯನ್ನು ತನ್ನದಾಗಿಸಿಕೊಂಡಿದೆ. 2017 ಆಳ್ವಾಸ್ ವಿರಾಸತ್ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಉತ್ತರ: ಪಂಡಿತ್ ರಾಜನ್ ಮಿಶ್ರಾ ಹಾಗೂ ಸಾಜನ್ ಮಿಶ್ರಾ. ಬ್ರ್ಯಾಂಡ್ ಟ್ರಸ್ಟ್ ನಡೆಸಿದ ಭಾರತ ಅಧ್ಯಯನ 2017 ವರದಿಯ ಪ್ರಕಾರ ಅತ್ಯಂತ ವಿಶ್ವಾಸಾರ್ಹ ಅಥವಾ ಆಕರ್ಷಕ ಬ್ರ್ಯಾಂಡ್ ಎಂಬ ಗರಿಮೆಯನ್ನು ಯಾವ ಸಂಸ್ಥೆಯು ತನ್ನದಾಗಿಸಿಕೊಂಡಿದೆ? ಉತ್ತರ: ಬಾಬಾ ರಾಮದೇವ್ ನೇತೃತ್ವದ ಪತಂಜಲಿ ಆಯುರ್ವೇದ ಸಂಸ್ಥೆ. 2017 ಮನ್ಸೂರ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದವರು ಯಾರು? ಉತ್ತರ ಪ್ರದೇಶದ ಶ್ರುತಿ ಸಡೋಲ್ಕರ್ ಕಾಟ್ಕರ್. ಜಿಂಬಾಬ್ವೆಯ ನೂತನ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ: ಕಾನ್ಸ್ಟಂಟೈನ್ ಚಿವಾಂಗೋ. ಚಿವಾಂಗರವರು ಸೇನೆಯ ಮಾಜಿ ಮುಖ್ಯಸ್ಥರಾಗಿದ್ದರು. ಜಿಂಬಾಬ್ವೆ ರಾಷ್ಟ್ರಪತಿ ಎಮರ್ಸನ್ ನಂಗಂಗ್ವಾ. 2017 ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆದ ವಿಶ್ವ ರ್ಯಾಪಿಡ್ ಚಾಂಪಿಯನ್ಶಿಪ್ನ ವಿಜೇತರು ಯಾರು? ಉತ್ತರ: ವಿಶ್ವನಾಥನ್ ಆನಂದ್. ವಿಶ್ವನಾಥನ್ ಆನಂದರವರು ಚೀನಾದ ಬೂಕ್ ಸಿಯಾಂಗ್ ಜಿ ವಿರುದ್ಧ ಡ್ರಾ ಮಾಡುವುದರ ಮೂಲಕ ವಿಶ್ವಕ್ರೀಡೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕೃತಕ ಬುದ್ಧಿಮತ್ತೆ ಸ್ಮಾರ್ಟ್ಅಪ್ ಸಂಸ್ಥೆ ಎಚ್ ಬಾಟ್ಸ್ ರೋಬೋಟಿಕ್ಸ್ ತಯಾರಿಸಿದ ಸ್ಮಾರ್ಟ್ ಪೊಲೀಸಿಂಗ್ ರೋಬೋಟ್ಗೆ ಯಾರ ಹೆಸರು ನಾಮಕರಣ ಮಾಡಲಾಗಿದೆ? ಉತ್ತರ: ಹೇಮಂತ್ ಕರ್ಕರೆ. ಹೇಮಂತ್ ಕರ್ಕರೆ ಅವರು 2008 ಮುಂಬೈ ದಾಳಿಯಲ್ಲಿ ಉಗ್ರರೊಂದಿಗೆ ಹೋರಾಡುವಾಗ ಹುತಾತ್ಮರಾಗಿದ್ದರು. 2020 ವೇಳೆಗೆ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ತಯಾರಿಸುತ್ತಿರುವ ಅತ್ಯಾಧುನಿಕ ದೂರದರ್ಶಕದ ಹೆಸರೇನು? ಉತ್ತರ: ವೈಟ್ ಫೀಲ್ಡ್ ಇನ್ಫ್ರಾರೆಡ್ ಸರ್ವೆ ಟೆಲಿಸ್ಕೋಪ್. ಹಬಲ್ ದೂರದರ್ಶಕಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಇದು ಹೊಂದಿದೆ ಮತ್ತು 300 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕ್ಷಮತೆಯನ್ನು ಹೊಂದಿದೆ. 2018 ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ದೇಶದಲ್ಲಿ ನಡೆಯಲಿದೆ? ಉತ್ತರ: ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟರ್ನಲ್ಲಿ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.